ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ರಿದಾಸ್ ಇನ್ನೋವೇಷನ್ ಈ ಹಿಂದಿನ ವಿಡಿಯೋದಲ್ಲಿ ನಾವು ಸಮಾಸ ಅಂದರೇನು ಸಮಾಸದ ವಿಧಗಳು ಯಾವ್ಯಾವು ಅಂತ ನೋಡಿದ್ವಿ ಆಮೇಲೆ ಐದು ವಿಧಗಳನ್ನು ಉದಾಹರಣೆಯೊಂದಿಗೆ ನಾವು ನೋಡಿದ್ವಿ ಈಗ ಈ ವಿಡಿಯೋದಲ್ಲಿ ನಾವು ಉಳಿದಿರುವಂತಹ ಸಮಾಸದ ವಿಧಗಳ ಬಗ್ಗೆ ನೋಡೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದೆ ನೋಡಿ ದ್ವಂದ್ವ ಸಮಾಸ ಈ ದ್ವಂದ್ವ ಸಮಾಸದಲ್ಲಿ ಎಲ್ಲ ಪದಗಳು ಏನಾಗಿರ್ತವೆ ಅಂದರೆ ನಾಮಪದ ಆಗಿರ್ತವೆ ಎರಡು ಅಥವಾ ಹೆಚ್ಚು ನಾಮಪದಗಳು ಪ್ರಥಮ ವಿಭಕ್ತಿ ಪ್ರತ್ಯಯವಾಗಿರುತ್ತದೆ ಇದು ದ್ವಂದ್ವ ಸಮಾಸ ಆಗಿರುತ್ತದೆ ಎಲ್ಲ ಪದಗಳು ಅರ್ಥಪ್ರಧಾನವಾಗಿರುತ್ತದೆ ಈ ದ್ವಂದ್ವ ಸಮಾಸದಲ್ಲಿ ಎಲ್ಲ ಪದಗಳು ಅರ್ಥಪ್ರಧಾನವಾಗಿರುತ್ತವೆ ಆಮೇಲೆ ಇದು ಎಲ್ಲ ಎಲ್ಲ ಪದಗಳು ಪ್ರಥಮ ವಿಭಕ್ತಿ ಆಗಿರುತ್ತದೆ ಉದಾಹರಣೆ ನೋಡಿ ಗಿಡವು ಗಿಡ ಮರ ಇಸ್ ಟು ಗಿಡವು ಪ್ಲಸ್ ಮರವು ಇದು ಪ್ರಥಮ ವಿಭಕ್ತಿ ಆಯ್ತಾ ಆಮೇಲೆ ಗಿಡನು ಅನ್ನೋದು ಒಂದು ನಾಮಪದ ಮರ ಅನ್ನೋದು ಒಂದು ನಾಮಪದ ಅದೇ ರೀತಿ ಕೆರೆ ಕೆಟ್ಟೆ ಕಟ್ಟೆ ಬಾವಿ ಕೆರೆ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಇವು ಇವೇನೆಲ್ಲ ಪ್ರಥಮ ವಿಭಕ್ತಿ ಆಗಿದೆ ಮತ್ತು ನಾಮಪದನೂ ಆಗಿದೆ ಬಹುರ್ವಿಹಿ ಸಮಾಸ ಇಲ್ಲಿ ಈ ಸಮಾಸದಲ್ಲಿ ಉಳ್ಳವನು ಉಳ್ಳವಳು ಉಳ್ಳದ್ದು ಯಾವನು ಯಾವಳು ಯಾವುದು ಅವನು ಅವಳು ಅವ ಅದು ಈ ಪದಗಳು ಹೆಚ್ಚಾಗಿ ಉಪಯೋಗವಾಗಿರುತ್ತವೆ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವನ್ನು ಪ್ರಧಾನವಾಗಿದ್ದರೆ ಪ್ರಧಾನವಾಗಿ ಹೇಳಿದರೆ ಅದು ಭೂವಿಹಿ ಸಮಾಸ ನೀಲಕಂಠ ನೀಲವನ್ನು ಕಂಠದಲ್ಲಿ ಹೊಂದಿರುವುದವನು ಯಾವನೋ ಬಂತು ನೋಡಿ ಯಾವನೋ ಅವನು ಕೃಷ್ಣ ಯಾವನೋ ಯಾವಳೋ ಯಾವುದೋ ಇಂತಹ ಶಬ್ದಗಳು ಬಂದರೆ ಅದೇನಂದರೆ ಬಹುರ್ವಿ ಸಮಾಸ ಮುಕ್ಕಣ್ಣ ಮೂರು ಕಣ್ಣುಗಳನ್ನು ಉಳ್ಳವನೋ ಯಾವನೋ ಅವನು ಯಾರವನು ಈಶ್ವರ ಕೆಂಗಣ್ಣು ಕೆಂಗಣ್ಣು ಕೆಂಪಾದ ಕಣ್ಣನ್ನು ಹೊಂದಿದವನು ಯಾವನೋ ಅವನು ಯಾರಪ್ಪ ಅಂದರೆ ಶಿವ ವೀರಭದ್ರ ಯಾವನೋ ಯಾವಳೋ ಮತ್ತು ಆಮೇಲೆ ಉಳ್ಳವನು ಅವನು ಅವಳು ಇಂಥ ಶಬ್ದಗಳು ಬಂದರೆ ಪದಪ್ರ ಬಂದರೆ ಮತ್ತು ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನೇನ ಕರಿತೇವೆ ಅಂದರೆ ಬಹುರ್ವೀ ಸಮಾಸ ಅಂತ ಕರಿತೇವೆ ಎಂಟನೆಯದು ಗಮಕ ಸಮಾಸ ಸರ್ವನಾಮ ಪ್ಲಸ್ ನಾಮಪದ ಕೃದಂತ ಪ್ಲಸ್ ನಾಮಪದ ಪೂರ್ವ ಪದದಲ್ಲಿ ಇರುವ ಸರ್ವನಾಮ ಆಮೇಲೆ ಅಥವಾ ಕೃದಂತವು ಉತ್ತರ ಪದದಲ್ಲಿ ಇರುವ ನಾಮದೊಡನೆ ಸೇರಿ ಈ ಸಮಾಸ ಆಗುತ್ತದೆ ಇದು ಅಚ್ಚಗನ್ನಡ ಸಮಾಸ ಸರ್ವನಾಮ ಪ್ಲಸ್ ನಾಮಪದ ಕೃದಂತನಾಮ ಪ್ಲಸ್ ನಾಮಪದ ಉದಾಹರಣೆ ನೋಡಿ ಅವನು ಪ್ಲಸ್ ಹುಡುಗ ಆ ಹುಡುಗ ಸರ್ವನಾಮ ಅವನು ನಾಮಪದ ಹುಡುಗ ಆ ಹುಡುಗ ಅದೇ ರೀತಿ ಅವಳು ಪ್ಲಸ್ ನಾರಿ ಆ ನಾರಿ ಅವಳು ಅನ್ನೋದು ಸರ್ವನಾಮ ಆಮೇಲೆ ನಾರಿ ಅನ್ನೋದು ನಾಮಪದ ಆ ನಾರಿ ಇವನು ಪ್ಲಸ್ ಬಾಲಕ ಈ ಬಾಲಕ ಇವನು ಸರ್ವನಾಮ ಪ್ಲಸ್ ಬ ನಾಮಪದ ಈ ಬಾಲಕ ಆತ ಮತ್ತು ಕೃದಂತ ಪ್ಲಸ್ ನಾಮಪದಕ್ಕೆ ಉದಾಹರಣೆ ನೋಡಿ ಬೆಂದ ಬೆಳೆ ಬೆಂದಿದುಳು ಪ್ಲಸ್ ಬೆಳೆ ಕೃದಂತ ಪದ ಯಾವುದು ಬೆಂದಿದುಳು ಆಮೇಲೆ ನಾಮಪದ ಬೆಳೆ ಸಿಡಿಮದ್ದು ಸಿಡಿಯುವುದು ಪ್ಲಸ್ ಮದ್ದು ಸಿಡಿಮದ್ದು ತಿಂದಗೂಳು ತಿಂದಿದುಳು ಕೂಳು ಆತ ಪೂರ್ವ ಪದವೇ ಕ್ರಿಯೆ ಸೂ ಇಲ್ಲೇ ಪೂರ್ವ ಪದ ಹೆಚ್ಚಾಗಿ ಈ ಕೃದಂತ ಪ್ಲಸ್ ನಾಮಪದದಲ್ಲಿ ಕ್ರಿಯೆ ಹೆಚ್ಚು ಪ್ರಧಾನ ಪೂರ್ವ ಪದವೇ ಕ್ರಿಯೆ ಸೂಚಿಸುತ್ತದೆ ಕೊನೆಯದಾಗಿ ನೋಡಿ ಅರಿಸಮಾಸ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವ ಸಮಾಸ ಅರಿಸಮಾಸ ಕನ್ನಡ ಪದ ಪ್ಲಸ್ ಸಂಸ್ಕೃತ ಪದ ಸಮಾಸ ಸಂಸ್ಕೃತ ಪದ ಪ್ಲಸ್ ಕನ್ನಡ ಪದ ಇದು ಸಮಾಸ ಇದು ಅರಿ ಸಮಾಸವನ್ನು ಕನ್ನಡದಲ್ಲಿ ನಾವು ವೈರಿ ಸಮಾಸ ಅಂತ ಕರಿತೇವೆ ಯಾಕಂದರೆ ಇದನ್ನು ನಾವು ಮಾಡೋಕ್ಕೆ ಹೋಗಬಾರ್ದು ಸಮಾಸ ಯಾವಾಗುತ್ತೆ ಕ ಎರಡು ಪದಗಳು ಕನ್ನಡ ಪದ ಆಗಿರಬೇಕು ಅಥವಾ ಎರಡು ಪದಗಳು ಸಂಸ್ಕೃತ ಆಗಿರಬೇಕು ಕನ್ನಡ ಪದ ಸಂಸ್ಕೃತ ಪದ ಯಾವುದಾದರೂ ಒಂದು ಬಂದರೆ ಅದು ಅರಿ ಸಮಾಸ ಆಗುತ್ತದೆ ಇದು ವೈರಿ ಸಮಾಸ ಕನ್ನಡ ವ್ಯಾಕ್ ಸಮಾಸದಲ್ಲಿ ಇದು ವೈರಿ ಸಮಾಸ ಅನ್ಕೊತೀವಿ ಅಂದ್ಕೊತಿರ ಉದಾಹರಣೆ ನೋಡಿ ತುರದಗಳ ಈಸ್ ಈಕ್ವಲ್ ಟು ತರಗದ ಪ್ಲಸ್ ದಳ ತರಗದ ಅನ್ನೋದು ಕನ್ನಡ ಪದ ಆದರೆ ದಳ ಅನ್ನೋದು ಸಂಸ್ಕೃತ ಪದ ರಾಯ ಕೋಲಾಹಲ ರಾಯ ಪ್ಲಸ್ ಕೋಲಾಹಲ ಅಂಕ ತ್ರಿನೇತ್ರ ಅಂಕ ಪ್ಲಸ್ ತ್ರಿನೇತ್ರ ಇಲ್ಲಿ ಕನ್ನಡ ಪದ ಸಂಸ್ಕೃತ ಪದ ಆಗಿದ್ದರಿಂದ ಇದು ಅರಿಸಮಾಸ ಆಗಿದೆ ಇದನ್ನು ನಾವು ಸಮಾಸದಲ್ಲಿ ಮಾಡಲಿಕ್ಕೆ ಹೋಗಬಾರ್ದು ಹಿಂದಿನ ಕವಿಗಳು ಮಾಡಿದ ಅರಿಸಮಾಸವನ್ನು ದೋಷ ಎಂದು ನಾವು ಯಾವಾಗೂ ತಿಳ್ಕೋಬಾರ್ದು ನಿಯಮಗಳು ಎರಡು ನಿಯಮಗಳನ್ನು ನೀವು ನೆನ್ಪಿಟ್ಕೊಳ್ಳಿ ಪ್ರಶಸ್ತಿ ಬಿರುದು ಮತ್ತು ಪದವಿಗಳನ್ನು ಅರಿಸಮಾಸ ಎಂದು ತಿಳಿಯಬಾರ್ದು ಯಾಕಂದರೆ ಈ ಪ್ರಶಸ್ತಿಯಲ್ಲಿ ಕನ್ನಡ ಪದ ಮತ್ತು ಸಂಸ್ಕೃತ ಪದ ಮಿಕ್ಸ್ ಆಗಿರ್ತವೆ ಈ ಆದಾಗ ಅದನ್ನು ನಾವು ಅರಿಸಮಾಸ ಅಂತ ತಿಳ್ಕೋಬಾರ್ದು ಈ ಸಮಾಸಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಮಾಸದ ಕೆಲವು ನಾಲ್ಕು ಪ್ರಕಾರಗಳನ್ನು ಮಾಡಿದರೆ ಯಾವ್ಯಾವ ನೋಡೋಣ ಒಂದೇ ಪ್ರಕಾರ ನೋಡಿ ಉತ್ತರ ಪದದ ಅರ್ಥ ಪ್ರಧಾನ ಸಮಾಸಗಳು ಇವು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ಕ್ರಿಯಾ ಸಮಾಸ ದ್ವಿಗು ಸಮಾಸ ಮತ್ತು ಗಮಕ ಸಮಾಸ ಇವೇನು ಉತ್ತರ ಪದ ಇಲ್ಲಿ ಅರ್ಥ ಪ್ರಧಾನವಾಗಿರುತ್ತದೆ ಎರಡನೇದು ಪೂರ್ವ ಪದದ ಅರ್ಥಪ್ರಧಾನ ಸಮಾಸಗಳು ಅಂಶಿ ಸಮಾಸ ಇಲ್ಲಿ ಏನಂದರೆ ಈ ಅಂಶಿ ಸಮಾಸದಲ್ಲಿ ಪೂರ್ವ ಪದ ಅರ್ಥಪ್ರಧಾನವಾಗಿರುತ್ತದೆ ಮೂರನೇದು ಉಭಯ ಪದದ ಅರ್ಥಪ್ರಧಾನ ಸಮಾಸಗಳು ಉಭಯ ಪದ ಅಂದರೆ ಪೂರ್ವ ಮತ್ತು ಉತ್ತರ ಪದ ಎರಡು ಅರ್ಥಪ್ರಧಾನ ಆಗಿರಬೇಕು ಅಂಥದ್ದು ಯಾವುದಂದರೆ ದ್ವಂದ್ವ ಸಮಾಸ ಅನ್ಯ ಪದದ ಪ್ರಧಾನ ಸಮಾಸಗಳು ಬಹಿರ್ವೀಹಿ ಸಮಾಸ ಮತ್ತು ಗಮಕ ಸಮಾಸ ಇಷ್ಟು ಹೇಳ್ತಾ ನಾನು ಸಮಾಸಗಳ ಬಗ್ಗೆ ಇತ್ತು ಅಧ್ಯಯನ ಮುಗಿಸ್ತೇನೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ